ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ಅಂತ ಇದೀನಿ. ನಾನು ನಿಮ್ಮ ದಿವ್ಯಾಲೂರ್. ಪರಿಸ್ಥಿತಿಗೆ ನಾವು ಒಗ್ಗಿಕೊಂಡ್ರೆ ಅದು ಜಾಣತನ, ಪರಿಸ್ಥಿತಿಯೇ ನಮಗೆ ಒಗ್ಗಿಕೊಳ್ಳಬೇಕು ಅಂತ ಹೇಳಿದ್ರೆ ಅದೇ ದೊಡ್ಡ ಮೂರ್ಖತನ ಅಂತ ಹೇಳ್ತಾರೆ ಹಿರಿಯರು. ಅಂದ್ರೆ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಬೇಕು, ಪರಿಸ್ಥಿತಿಯನ್ನ ದೇವರು ನಡೆಸದಂತೆ ನಾವೆಲ್ಲರೂ ನಡಿಬೇಕು ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆತ್ಮೀಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ನಿನ್ನೆ ಅಷ್ಟೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೆ ರಾಯರ ಆರಾಧನೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಿದ್ರಿ. 3 ದಿನಗಳ ಕಾಲ ಆರಾಧನೆ ಮುಂದುವರಿಯುತ್ತೆ, ಜೊತೆಗೆ ಇನ್ನೇನು ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಮ್ಮ ನಿಮ್ಮೆಲ್ಲರ ಬೃಹದಾಕಾರದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಲೋಕಕ್ಕೆ, ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಸಂತುಷ್ಟವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ನೀವೆಲ್ಲ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಕ್ಕೆ ರಾಯರ ಆರಾಧನೆ ನಿನ್ನೆ ದಿವಸ ಮುಗಿಸಿದ್ರೂ ಸಹ ಇವತ್ತು ರಾಯರ ಆರಾಧನೆಯ ಪರಿವರ್ತನೆ ಮಾಡ್ಕೊತಾ ಇರಬಹುದು ಅಂತ ಹೇಳುತ್ತೆ. 5 ದಿವಸಗಳ ಕಾಲ ಈ ಕಾರ್ಯಕ್ರಮದಲ್ಲಿ 3 ದಿವಸ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಅದಕ್ಕೆ ಬೃಂದಾವನದಲ್ಲಿ ಸೇರಿರ್ತಕ್ಕಂಥ ರಾಯರ ಶಕ್ತಿಯನ್ನು ತೋರಿಸಿರ್ತಕ್ಕಂಥ ಪ್ರದರ್ಶನ ಮೂಲಕ ಇವತ್ತಿನ ಆ ಶಕ್ತಿ ಪರಿಪೂರ್ಣತೆ ನಿಮಗೆ ಸಿಗುತ್ತೆ. ಜಗತ್ತಲ್ಲಿ ಇಂತಹ ಒಂದು ರಾಯರ ಆರಾಧನೆಗೆ ನಾವು ನೀವೆಲ್ಲ ಪಾತ್ರಗೊಳ್ತಕ್ಕಂಥದ್ದು ಬಹಳ ಮುಖ್ಯ. ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಒಳ್ಳೆಯ ಅಭಿಷೇಕವನ್ನು ಮಾಡಿ ಪರಿಪೂರ್ಣವಾದ ಶಕ್ತಿಯನ್ನು ತುಂಬತಕ್ಕಂಥ ಈ ಒಂದು ಜೀವ ನಾವು ನೀವು ಆ ಅಭಿಷೇಕವನ್ನು ಮಾಡ್ತಾ ಇದ್ದಾಗ ನಮ್ಮ ಕೊಳೆಗಳು ಹೇಗೆ ಹೋಗಬೇಕು ಅನ್ನೋದು, ಅಭಿಷೇಕವನ್ನು ತೊಳೆದಾಗ, ಆ ವಿಗ್ರಹವನ್ನು ತೊಳೆದಾಗ, ಅಭಿಷೇಕವನ್ನು ಮಾಡಿದಾಗ ಜೀವನದಲ್ಲಿ ಒಳಗಡೆ ಎಷ್ಟು ಕೊಳೆಗಳಿರುತ್ತೋ ಆ ಥರ ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ಅಷ್ಟೇ ಚೆನ್ನಾಗಿ ಹೋಗಬೇಕು. ಇದು ಹೋಗೋದು ಹೇಗೆ ಅಂದರೆ ಉಜ್ಜಿ ಉಜ್ಜಿ ತೊಳೆದಾಗ ಮಾತ್ರ. ಅದಕ್ಕೆ ಉಜ್ಜಿ ತೊಳೆದಾಗಂದರೆ ಹೇಗೆ ವಿಗ್ರಹಗಳನ್ನ ಉಜ್ಜಿ ತೊಳಿತೀವೋ ದೇಹಕ್ಕೆ ನಾವೇನು ಮಾಡಬೇಕು, ದಂಡನೆ ಕೊಡ್ತಾ ಇರಬೇಕು. ಅದಕ್ಕೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರನು ದಂಡನೆ ಕೊಡ್ತಾ ಇರ್ತಾನೆ, ಕಷ್ಟವನ್ನು ತೋರಿಸ್ತಾ ಇರ್ತಾನೆ. ಇದು ಹೀಗೆ, ಅವ್ರು ಹೀಗೆ, ಹುಷಾರು, ಜಾಗ್ರತೆ, ಭದ್ರ, ಬೀಳ್ತೀಯ, ಜಾಗೃತಿಯಾಗಿರೋ, ನಾನಿದ್ದೀನಿ, ಯೋಚನೆ ಮಾಡಬೇಡ, ಇದೋ ತಗೋ, ಬೇಡ, ಕೊಡು, ಕಿತ್ಕೋ ಅಂಥೇಳಿ ಒಂದೊಂದು ಆಟ ಆಡಿಸ್ತಾನೆ ಆ ಬೊಂಬೆಗಳಿದ್ದ ಹಾಗೆ. ಅದಕ್ಕೆ ಬೊಂಬೆಯ ಆಟವಯ್ಯ, ಭಗವಂತ ನಮ್ಮನ್ನು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾನೆ ಅಂತೀರ. ಇಂಥ ಒಂದು ಭಗವಂತ ಆಟ ಆಡಿಸ್ತಾ ಇದ್ದ ಸಮಯದಲ್ಲಿ ಯಾರಾದರೂ ನಮಗೆ ಮಾರ್ಗವನ್ನು ತೋರಿಸ್ತಾರೆ, ಅದು ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಹೌದು. ಅದರಲ್ಲಿ ರಾಘವೇಂದ್ರ ಆರಾಧನೆ ದಿವಸ ನಾವು ಸ್ಮರಣೆ ಮಾಡಿಕೊಂಡಾಗ, ಈ ಅಭಿಷೇಕವನ್ನು ಮಾಡುವಾಗ ಇಂಥ ಒಳ್ಳೆ ಹಾಡು ಅಂದರೆ ಇಷ್ಟು ಚೆನ್ನಾಗಿರೋ ಹಾಡು, ಅಷ್ಟು ಚೆನ್ನಾಗಿರೋ ದೇವರು, ಆ ಅಭಿಷೇಕದ ಜೊತೆಗೆ ಆಂಜನೇಯ ಮಾರುತರಾಯ ಮೇಲೆ ನಿಂತಿದ್ರೆ ಏನು ಚೆನ್ನಾಗಿರುತ್ತೆ ನೋಡ್ತೀರಾ? ಬನ್ನಿ ನೋಡೋಣ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಪಾನ ಪ್ರಾಣ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನ ದಿನ್ನಿರಿ ಗುರುವೆ ನಿನ್ನ ಕರುಣೆಯೊಂದೆ ಸಾಗು ನನಗೆ ಎನ್ನಿರಿ ಕಲ್ಲು ಮುಳ್ಳು ಸಿಡಿಲು ಮಳೆಯೋ ಅವನ ಕರುಣೆ ಎನ್ನಿರಿ ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ ರಾಘವೇಂದ್ರ 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 ನಿನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿ